ದಕ್ಷಿಣ ಕನ್ನಡದಾದ್ಯಂತ 144 ಸೆಕ್ಷನ್ ಅನ್ನು ವಿಸ್ತರಣೆ ಮಾಡಲಾಗಿದೆ ಮಂಗಳೂರು ಹೊರತುಪಡಿಸಿ ಬೇರೆಡೆ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಸೆಕ್ಷನ್ 144 ಅನ್ನು ವಿಸ್ತರಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ 5 ಕ್ಕಿಂತ ಹೆಚ್ಚು ಜನ ಗುಂಪು ಸೇರದಂತೆಯೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ ಪುತ್ತೂರು ಸುಳ್ಯ ಕಡಬ ಬೆಳ್ತಂಗಡಿಯಲ್ಲಿ 144 ಸೆಕ್ಷನ್ ಅನ್ನು ವಿಸ್ತರಣೆ ಮಾಡಲಾಗಿರೋದು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿಯೂ ಕೂಡ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ ಮಂಗಳೂರು ಒಂದನ್ನ ಹೊರತುಪಡಿಸಿ ಬೇರೆಡೆ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿರುವುದು ಸೆಕ್ಷನ್ 144 ಅನ್ನು ವಿಸ್ತರಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ 5 ಕ್ಕಿಂತ ಹೆಚ್ಚು ಜನ ಗುಂಪು ಸೇರದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಪುತ್ತೂರು ಸುಳ್ಯ ಕಡಬ ಬೆಳ್ತಂಗಡಿಯಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿರುವುದು ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿದೆ ಪ್ರವೀಣ್ ಹತ್ಯೆ ಬಳಿಕ ಅಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗಲೂ ಕೂಡ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಹಾಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿರುವುದು 144 ಸೆಕ್ಷನ್ ಅನ್ನು ವಿಸ್ತರಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿ ಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿರಣ್ 144 ಸೆಕ್ಷನ್ ಅನ್ನು ವಿಸ್ತರಿಸಿ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿರೋದು ಎಲ್ಲೆಲ್ಲಿ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಕಿರಣ್ ಜಾನವಿ ಉದ್ವಿಗ್ನಗೊಂಡಿದ್ದ ಬೆಳ್ಳಾರೆ ಈಗ ಶಾಂತವಾಗಿರುವಂತದ್ದು ಒಂದೊಂದು ಕಡೆಯಿಂದ ಈ ಪುತ್ತೂರು ಹಾಗೇನೇ ಬೆಳ್ಳಾರೆ ಕಡಬ ಹಾಗೆ ಸುಳ್ಯ ಈ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿನ್ನೆ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಯಾಕಂತ ಒಂದು ಕಡೆಯಿಂದ ಪ್ರವೀಣ್ ನೆಟ್ಟಾರು ಅವರ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರಿತಾ ಇದೆ ಹಲವಾರು ಜನರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿ 5 ತಂಡಗಳನ್ನು ವಿಶೇಷ ತಂಡಗಳನ್ನು ರಚಿಸಿಕೊಂಡು ಈಗಾಗಲೇ 15 ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ ಇದು ಒಂದು ಕಡೆಯಿಂದ ಎಲ್ಲೋ ಒಂದು ಉದ್ವಿಗ್ನ ಪರಿಸ್ಥಿತಿಗೂ ಕಾರಣ ಆಗಬಹುದು ಅನ್ನುವ ಒಂದು ಮುಂಜಾಗ್ರತೆ ಕ್ರಮವಾಗಿ ಪೊಲೀಸರು ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡ್ತಾ ಇರುವಂಥದ್ದು ನಿನ್ನೆವರೆಗೆ 144 ಸೆಕ್ಷನ್ ಜಾರಿಯಲ್ಲಿತ್ತು ಆದರೆ ಅದನ್ನು ವಿಸ್ತರಿಸಲಾಗಿದೆ 29 ತಾರೀಕಿನ ಮಧ್ಯಾಹ್ನ 29ರ ಮಧ್ಯಾಹ್ನದವರೆಗೂ ಈ ಒಂದು 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ ಈ ಸಂದರ್ಭದಲ್ಲಿ ಯಾರೂ ಕೂಡ ಗುಂಪು ಸೇರುವಂಥದ್ದು 5 ಜನಕ್ಕಿಂತ ಹೆಚ್ಚು ಸೇರುವಂಥದ್ದು ಹೋಗುವಂಥದ್ದು ಆ ರೀತಿಯ ಎಲ್ಲಾದರೂ ಒಂದು ಮೀಟಿಂಗ್ ಮಾಡುವಂಥದ್ದು ಆ ಥರದ್ದು ಯಾವುದು ಮಾಡುವ ಹಾಗಿಲ್ಲ ಅನ್ನೋದನ್ನು ಸ್ಪಷ್ಟ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡಿದೆ ಈಗಾಗಲೇ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಈ ಒಂದು ತನಿಖೆಯ ಒಂದು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಈ ತನಿಖೆ ನಡೀತಾ ಇರುವಂಥದ್ದು ಮೂರ್ನಾಲ್ಕು ಕಾರಣಗಳನ್ನು ಈಗ ಪೊಲೀಸರು ಅದಕ್ಕೆ ಗುರುತು ಮಾಡಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಒಂದು ಟೀಮ್ ಕೇರಳಕ್ಕೂ ಹೋಗಿದೆ ಅನ್ನೋ ಒಂದು ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಕಡೆಯಿಂದ ಆ ರೀತಿಯ ತನಿಖೆಯ ದಿಕ್ಕು ಒಂದು ಕಡೆಯಿಂದ ಹೋದರೆ ಇನ್ನೊಂದು ಕಡೆಯಿಂದ ಈ ಭಾಗದಲ್ಲಿ ಯಾವುದೂ ಕೂಡ ಅನಿರೀಕ್ಷಿತ ಘಟನೆಗಳು ಮತ್ತೆ ನಡೀಬಾರ್ದು ಈ ಹಿನ್ನೆಲೆಯಲ್ಲಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯನ್ನು ಹೊರತುಪಡಿಸಿ ಮತ್ತೆ ಇಡೀ ಜಿಲ್ಲೆಯ ಎಲ್ಲ ಭಾಗದಲ್ಲಿಯೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಿರುವಂಥದ್ದು ಬಂಟ್ವಾಳದಿಂದ ಹಿಡಿದು ಸುಳ್ಯವರೆಗೆ ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈಗ ನಿಷೇಧಾಜ್ಞೆ ಜಾರಿಯಲ್ಲಿದೆ ಜಾನ್ವಿ ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್